ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ನಾನು ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿದ್ದು, ಪಕ್ಷದ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತದೆಯೋ ನಾನು ಅದಕ್ಕೆ ಬದ್ಧನಾಗಿದ್ದೇನೆ ಎಂದು ಗೌರಿಬಿದನೂರಿನಲ್ಲಿ ಕಾಂಗ್ರೆಸ್ ಯುವ ಮುಖಂಡ ರಕ್ಷಾರಾಮಯ್ಯ ತಿಳಿಸಿದ್ದಾರೆ. ನಗರದಲ್ಲಿ ನಡೆದ ಶ್ರೀ ಆಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಕ್ಷಾರಾಮಯ್ಯ, ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ನಿಷ್ಠೆ ಹಾಗೂ ಹಿಂದಿನ ವಿಧಾನಸಭೆ ಚುನಾವಣೆಯ ಗೆಲುವಿಗಾಗಿ ಶ್ರಮಿಸಿದ್ದೇನೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ಆದರೆ ನನಗಿಂತ ಹಿರಿಯರು ಅನುಭವಿಗಳು ಸಹ ಆಕಾಂಕ್ಷಿಗಳಾಗಿದ್ದಾರೆ ಎಂದು ಯಾರ ಹೆಸರನ್ನ ಹೇಳದೆ ಅವರನ್ನು ಸಹ ನಾನು ಸ್ವಾಗತಿಸುತ್ತೇನೆ. ಪಕ್ಷದ ಸಿದ್ಧಾಂತಗಳಿಗೆ ಕಟ್ಟುಬದ್ಧನಾಗಿರುತ್ತೇನೆ ಎಂದರು. ರಾಹುಲ್ ಗಾಂಧಿ ಮಟ್ಟದಲ್ಲಿ ತಮ್ಮ ಹೆಸರು ತುಂಬಾ ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ. ದೆಹಲಿ ವಲಯದಲ್ಲಿ ತಮ್ಮ ಹೆಸರು ಕೇಳಿ ಬರ್ತಾ ಇದೆ. ಬಹುತೇಕ ಖಚಿತವಾದ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಸೊ ನಿಮ್ಮ ಏನು ಇದು ನಿಲುವೇನು? ನಮ್ಮ ಪಕ್ಷದಲ್ಲಿ ಬಿ ಫಾರ್ಮ್ ಕೊಟ್ಟಿದ್ದ ದಿನ ಕ್ಯಾಂಡಿಡೇಟ್ ಫೈನಲೈಸ್ ಆಗಿದೆ. ಅದಕ್ಕೆ ನಾವು ಕಾಯ್ತೀವಿ. ಅಷ್ಟರಲ್ಲಿ ನಮ್ದು ಏನೇನೋ ಒಂದು ಕಾರ್ಯಕ್ರಮಗಳಿದೆ, ದೇವಸ್ಥಾನ ಮದುವೆ, ಅದಕ್ಕೆಲ್ಲ ಅಟೆಂಡ್ ಮಾಡಿಕೊಂಡು ಯುವಕರದು ನಮ್ಮ ಸಂಘಟನೆ ಯುವಕರದ್ದು ಜಾಸ್ತಿ ಮಾಡ್ತಾರೆ. ಇಡೀ ಕ್ಷೇತ್ರ ಓಡಾಡ್ತಾ ಇದ್ರೆ ಸರ್? ಹೌದು, ಇವತ್ತು ಬೆಳಿಗ್ಗೆ ದೊಡ್ಡಬಳ್ಳಾಪುರಲ್ಲಿತ್ತು, ಇವಾಗ ಗೌರಿಬಿದನೂರಲ್ಲಿ ಮುಗಿಸ್ಕೊಂಡು ಚಿಕ್ಕಬಳ್ಳಾಪುರಲ್ಲೂ ಕಾರ್ಯಕ್ರಮ ಇದೆ, ಮುಗಿಸ್ಕೊಂಡು ವಾಪಸ್ ನಾವು ಇದಕ್ಕೆ ಕೊಡ್ತೇವೆ. ಸರ್, ನಿಮ್ದು ಮುಖ್ಯವಾದ ಅಜೆಂಡಾ ಏನು ಸರ್? ಟಿಕೆಟ್ ಕೊಟ್ಟರೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ, ಯಾಕಂದ್ರೆ ಬರಡು ಜಿಲ್ಲೆ ಚಿಕ್ಕಬಳ್ಳಾಪುರ ಕ್ಷೇತ್ರ, ನಿಮ್ಮ ಮೇನ್ ಅಜೆಂಡಾ ಏನ್ ಇಟ್ಕೊಂಡು ನೀವು ಎಲೆಕ್ಷನ್ ಬರ್ತೀರಾ? ನಮ್ದು 22 ಪಾಯಿಂಟ್ ಇದೆ, ಅದು ನಾವು ಅನೌನ್ಸ್ ಮಾಡಿದ್ದೀನ, 22 ಪಾಯಿಂಟ್ ಹೇಳ್ತೀವಿ. ಆದ್ರೆ ಸದ್ಯಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಹೆಲ್ತ್ ಕೇರ್, ಪ್ರತಿ ಒಂದು ಜಿಲ್ಲೆ ಬರೀ ಒಂದು ತಾಲೂಕಲ್ಲೂ ಮೂರು ಸೆಲ್ಫ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಬರಬೇಕು. ಸರ್ಕಾರದ ಕಡೆನೂ ಇರಬೇಕು, ಪ್ರೈವೇಟು ಇರಬೇಕು, ಎರಡೂ ಇರಬೇಕು. ಬಿಟ್ಟು ಎಜುಕೇಷನ್ಗೆ ಎಲ್ಲ, ಇವಾಗ ತುಂಬಾ ಜನ ಗೌರಿಬಿದನೂರು ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಬೆಂಗಳೂರು ಬರ್ತಾರೆ ಸ್ಕೂಲ್ಗಳಿಗೆ, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಜಾಸ್ತಿ ಇದೆ ಅಂತ. ಅದೇ ರೀತಿಯಲ್ಲಿ ಇಲ್ಲೂ ಒಂದು ಸ್ಕೀಮ್ಗಳು ಮಾಡಿ ಇಲ್ಲೂ ಪ್ರೈವೇಟ್ ಸ್ಕೂಲ್ಗಳು ಹೆಚ್ಚಾಗಬೇಕು, ಗೌರ್ಮೆಂಟ್ ಸ್ಕೂಲ್ಗಳು ಹೆಚ್ಚಾಗಬೇಕಿಲ್ಲ. ಎಲ್ಲ ಅದು ಒಂದು ನಮ್ಮ ಮೇನ್ ಆಸೆ. ಯಾಕೆಂದ್ರೆ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಗೆ ಬರ್ತಕ್ಕಂಥ ಯಾವುದೇ ಪಕ್ಷದ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಇ ಮಂಜುನಾಥ್, ನಗರಸಭಾ ಸದಸ್ಯರಾದ ವಿ ರಮೇಶ್, ಆರ್ಪಿ ಗೋಪಿನಾಥ್, ಡಿಎನ್ ವೆಂಕಟರೆಡ್ಡಿ ಮುಂತಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು.